ವೀಕ್ಷಕರೇ ಶ್ರೀ ಟಿವಿ ನ್ಯೂಸ್ ಗೆ ಸ್ವಾಗತ ನಾನು ಸುಚಿತ್ರ ಶಿರಾನಗರದ ಸೊಪ್ಪಿನಟ್ಟಿ ಸ್ಕೂಲ್ ಬಳಿ ವಾಸವಿರುವ ಕೊರೋನಾ ಶಂಕಿತ ವ್ಯಕ್ತಿಯನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿರುವ ಆಸ್ಪತ್ರೆ ಸಿಬ್ಬಂದಿ ನೋಡಿ ಶ್ರೀ ಟಿವಿ ವೀಕ್ಷಕರೇ ಈಗ ಶಿರಾನಗರದ ಸೊಪ್ಪಿನಟ್ಟಿ ಈ ಭಾಗದಲ್ಲಿ ಕೊರೋನಾ ಶಂಕಿತ ವ್ಯಕ್ತಿಯೊಬ್ಬರನ್ನು ಕರೆದುಕೊಂಡು ಹೋಗಲು ಮನೆಗೆ ಬಂದಿರೋದ್ರಿಂದ ಸುತ್ತಮುತ್ತಲ ಜನಗಳು ಡಾಕ್ಟರ್ಸ್ ಮತ್ತು ಕೊರೋನಾ ಶಂಕಿತ ವ್ಯಕ್ತಿಯೊಬ್ಬನನ್ನು ಕರ್ಕೊಂಡು ಹೋಗೋಕ್ಕೆ ಬಂದಿದ್ದಾರೆ ಈ ಸೊಪ್ಪಿನಟ್ಟಿ ಸ್ಕೂಲ್ ಇದೆಯಲ್ಲ ಈ ಸ್ಕೂಲ್ ಬಳಿ ನೋಡಿ ಕೊರೋನಾ ಶಂಕಿತ ವ್ಯಕ್ತಿಯೊಬ್ಬನನ್ನು ಕರೆದುಕೊಂಡು ಹೋಗಲು ಆರೋಗ್ಯ ಇಲಾಖೆ ಆರೋಗ್ಯ ಇಲಾಖೆಯವರು ಬಂದಿರೋದನ್ನು ಆ ಸೊಪ್ಪಿನಟ್ಟಿಯ ಎಲ್ಲ ಜನರು ಆತಂಕದಿಂದ ಶಂಕಿತ ವ್ಯಕ್ತಿಯನ್ನು ಕರೆದುಕೊಂಡು ಹೋಗಲು ಸಿದ್ಧರಾಗುತ್ತಿರುವ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಯವರು ಶಂಕಿತ ವ್ಯಕ್ತಿಯನ್ನು ಕರೆದುಕೊಂಡು ಹೋಗಲು ರಕ್ಷಾ ಕವಚಗಳನ್ನು ಧರಿಸಿಕೊಂಡು
ಸೊಪ್ಪನಹಟ್ಟಿಯ ಜನರೆಲ್ಲರೂ ಆತಂಕದಿಂದ ಆಯ್ತು ಸೋಂಕಿತ ರೋಗಿಯನ್ನು ಕರೆದುಕೊಂಡು ಕೊರೋನಾ ಸೋಂಕಿತ ರೋಗಿಯನ್ನು ಕರೆದುಕೊಂಡು ಹೋಗುತ್ತಿದ್ದೆ ಸೆಕೆಂಡರಿ ಕಾಂಟ್ಯಾಕ್ಟ್ ಶಂಕಿತ ರೋಗಿಯನ್ನು ಕರೆದುಕೊಂಡು ಹೋಗುತ್ತೆ ನೋಡಿ ಸಿಟಿ ವೀಕ್ಷಕರೇ ಕೊರೋನಾ ಶಂಕಿತ ವ್ಯಕ್ತಿಯ ಮನೆ ಏರಿಯಾದಲ್ಲಿ ಸೀಲ್ ಡೌನ್ ಮಾಡಲಾಗುತ್ತಿದೆ ಸ್ಥಳ ಪರಿಶೀಲನೆಗೆ ತಹಶೀಲ್ದಾರ್ ನೈದಾ ಜುಮ್ಜುಮ್ ಅವರು ಈಗ ಆಗಮಿಸುತ್ತಿದ್ದಾರೆ ಸ್ಥಳ ಪರಿಶೀಲನೆಗೆ ಈಗ ತಹಶೀಲ್ದಾರ್ ನೈದಾ ಜುಮ್ಜುಮ್ ಅವರು ಆಗಮಿಸ್ತಿದ್ದಾರೆ ಸೀಲ್ ಡೌನ್ ಇಲ್ಲಿಂದ ಎಲ್ಲಿವರೆಗೂ ಮಾಡಬೇಕು ಎಂಬ ಮಾಹಿತಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸುತ್ತಿದ್ದಾರೆ ಮ್ಯಾಕ್ಸಿಮಮ್ ನಮ್ಮ ಕೈಯಲ್ಲಿ ಅಂತೂ ಯಾವ ತಪ್ಪಸ್ಕೊಂತಲ್ಲ ತಪ್ಪಸ್ಕೊಂಡಿಲ್ಲದಂಗೆ ಸಿಗಿರುತ್ತೆ ಓನರ್ ಅವನಲ್ಲ ಓನರ್ ಅಲ್ಲ ಅವರೆಲ್ಲ ಬೇರೆ ಕಡೆ ಇದ್ದಾರೆ ಮತ್ತೆ ತಾನೇ ಬಿಲ್ಡಿಂಗ್ ಓನರ್ ಅಂತ ಅವನು ಇಲ್ಲ ನೋಡಿ ಓನರ್ಗೆ ಓನರ್ ಅವನಲ್ಲ ಎಲ್ಲ ಬೇರೆ ಕಡೆ ಇದ್ದಾರೆ ನೋಡಿ ರಸ್ತೆಗಳನ್ನೆಲ್ಲ ಸೀಲ್ ಡೌನ್ ಮಾಡ್ತಾ ಇದ್ದಾರೆ ಶಂಕಿತ ಕೊರೋನಾ ಶಂಕಿತ ವ್ಯಕ್ತಿಯ ಮನೆ ಏರಿಯಾ ಸೀಲ್ ಡೌನ್ ಮಾಡಲು ನಗರಸಭೆಯವರು ಸಜ್ಜಾಗ್ತಾ ಇದ್ದಾರೆ ಈ ಭಾಗದಲ್ಲಿ ಸೀಲ್ ಡೌನ್ ಆಗುತ್ತೆ ಮತ್ತು ಈ ಭಾಗದಲ್ಲಿ ಸೀಲ್ ಡೌನ್ ಆಗುತ್ತೆ ಹಾಂ ಸರ್ ರಸ್ತೆ ಬಂದ್ ಮಾಡಲು ಮುಂದಾದ ನಗರಸಭೆ ಸಿಬ್ಬಂದಿ ಕಡೆ
ಡೈಲಿ ಆಕ್ಚುಲಿ ನಂಬರನ್ನ ಬಂದ್ಬಿಟ್ಟು ಎಕ್ಸಾಮಿನ್ ಮಾಡಿ ಫೋಟೋ ಎಲ್ಲ ತೆಗೆದು ಅಪ್ಲೋಡ್ ಮಾಡ್ತಾ ಇದ್ದಾರೆ. ಹೋಲ್ಸೇಲ್ ಡೀಲರ್ ಪಾತ್ರೆ ಅಂಗಡಿ ಪಾತ್ರೆ ಅಂಗಡಿ ಪಾತ್ರೆ ಅಂಗಡಿಯಲ್ಲಿ ಬಿಲ್ ಏನೂ ಇಲ್ಲ. ಇವನ ಅಂಗಡಿ ಅವನ ಅಂಗಡಿ ಸ್ವಲ್ಪ ಇವನು ಸೊಂಟಿಗೆ ಫಸ್ಟ್ ಬಂದಿದ್ದನು. ಇವೊಂದು ಬದ್ರುದಿನ ನಮ್ಮಲ್ಲೇ ಕಂಪ್ಲೇಂಟ್ ಆಗಿದೆ ಅವ್ರ ಬಿಲ್ಡಿಂಗ್ ಅಲ್ಲಿ ಮಾಡಿದ್ದಾನೆ. ಇವನಿಗೆ ಅಲ್ಲಿ ಅಂಗಡಿ ಓನರ್ ಅವ್ರಿಗೂ ಕಾಂಟ್ಯಾಕ್ಟ್ ಪ್ರೈಮರಿ ಕಾಂಟ್ಯಾಕ್ಟ್ ಆಗ್ತದೆ ಯಾಕಂದ್ರೆ ಅಂಗಡಿ ಅವ್ರಿಗೂ ಇದು ಬಾಡಿಗೆ ಅನ್ನೋದು ಕೊಡೋದು ಅಂಗಡಿ ಇದೆ ಅಂದ್ಮೇಲೆ ಬಿಲ್ ಏನಾದರೂ ಮಾಡ್ತಿರ್ಬೋದು ಏನಾದರೂ ಎಲ್ಲ ವ್ಯತ್ಯಾಸ ಅವರೆಲ್ಲೂ ಎಲ್ಲೂ ಹೋಗಿಲ್ಲ. ಸ್ಥಳೀಯರನ್ನು ಅವರ ಕಾಂಟ್ಯಾಕ್ಟ್ಸ್ ಬಗ್ಗೆ ವಿಚಾರಿಸುತ್ತಿರುವ ಮೇಡಮ್ ಆ ಕಡೆ ಲಾಡ್ಪುರ ಆ ಕಡೆ ಲಾಡ್ಪುರ ಇದೆಲ್ಲ ಸಪ್ನಟ್ಟಿ ಇದು ಇದ ಪೂರ್ತಿ ಕಚೇರಿ ಮಹಲ್ ಈಗ ಈ ರೋಡ್ ಇಂದ ಈ ಕಡೆ ಯಾಕಂದ್ರೆ ಲಾಡ್ಪುರ ಸಪ್ನಟ್ಟಿ ಕಚೇರಿ ಮಹಲ್ ಮೂರೂ ಬರುತ್ತೆ ನಾವು ಬಾರ್ಡರ್ಸ್ ಎಲ್ಲ ಯಾರು ಇನ್ಫಾರ್ಮೇಶನ್ ಕೊಡೋದೇ ಇಲ್ಲ ಸುಮ್ಮನೆ ಬಂದು ಆಚೆ ನಿಂತ್ಕೊಂತೀರಾ ನೀವ್ಯಾರು ಹೋಗಿ ಒಳಗೆ ಹೋಗಿ ಅಲ್ಲಿ ಕೇಳಿ ಇದು ಸೊಪ್ಪಿನಹಟ್ಟಿ ಸ್ಕೂಲ್ ಬಳಿ ಇರುವ ಪ್ರದೇಶ ಟೋಟಲ್ ಫ್ಯಾಮಿಲಿ ಅಡಿಗೆ ಮಾಡ್ಕೊಂತಿದ್ದ ಅಡಿಗೆ ಅವನೇ ಮಾಡ್ಕೊಂತ ಇದ್ದ ಅಂತ ಅವನು ಇದು ಮಾಡಿದ್ದು ಆಮೇಲೆ ಎಲ್ಲ ಹೋಟ್ಲಲ್ಲಿ ತರ್ತೀವಿ ಸರ್ ಯಾವಾಗ ಸಾಕಾಗಿ ಒಂದು ರಸ್ತೆ ಬಂದ್ ಮತ್ತೊಂದು ಕಡೆ ರಸ್ತೆ ಬಂದ್ ಮಾಡಲಾಗಿದೆ. ಕೊರೋನಾ ಶಂಕಿತ ವ್ಯಕ್ತಿಯ ಮನೆಯ ಪ್ರದೇಶದ ಸುತ್ತಮುತ್ತ ಯಾರೂ ಓಡಾಡದ ಹಾಗೆ ರಸ್ತೆ ಬಂದ್ ಮಾಡಲಾಗಿದೆ. ಸುತ್ತಮುತ್ತಲ ಏರಿಯಾ ಜನರೆಲ್ಲ ಆತಂಕದಿಂದ ನೋಡ್ತಾರೆ ಅದು ದೃಶ್ಯ ನೋಡಿ. ಇದು ಸೀಲ್ ಡೌನ್ ಆಗಿರೋ ಏರಿಯಾ.
ಈಗ ತಾನೇ ತಹಸೀಲ್ದಾರ್ ನೈದ ಜಮ್ಜಮರು ಭೇಟಿ ಕೊಟ್ಟು ಶಂಕಿತನ ಮನೆಯ ಸುತ್ತಮುತ್ತ ಎಷ್ಟು ಭಾಗದಲ್ಲಿ ಸೀಲ್ ಡೌನ್ ಮಾಡಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದರು. ಅದರ ಪ್ರಕಾರ ಸೀಲ್ ಡೌನ್ ಮಾಡಲಾಗುತ್ತಿದೆ. ಸೀಲ್ ಡೌನ್ ಶ್ರೀ ಟಿ ವಿ ವೀಕ್ಷಕರೇ, ಈಗ ಕೊರೋನಾ ಶಂಕಿತ ವ್ಯಕ್ತಿ ಏರಿಯಾದಲ್ಲಿ ನಗರಸಭೆಯವರು ಸ್ಯಾನಿಟೈಸ್ ಔಷಧಿ ಸಿಂಪಡಣೆ ಮಾಡ್ತಾಯಿದ್ದಾರೆ. ಹಾಂ ಹಾಂ, ನಮಸ್ತೆ ನಮಸ್ತೆ. ಕೊರೋನಾ ಶಂಕಿತ ವ್ಯಕ್ತಿಯ ಮನೆಯ ಬಳಿ ಆಯ್ತಾ, ಫಿನಿಶ್ ಆಯ್ತಾ? ಶಿರಾ ತಾಲೂಕಿನ ಗೋಮಾರ್ದನಹಳ್ಳಿ 5 ಎಕರೆ ಬರಡು ಭೂಮಿಯಲ್ಲಿ ಕಡಿಮೆ ನೀರಿನ ಪ್ರಮಾಣದಲ್ಲಿ ಹೆಚ್ಚು ಲಾಭ ತರುವಂತಹ ಡ್ರ್ಯಾಗನ್ ಫ್ರೂಟ್ ವಿಶೇಷ ಕೃಷಿ ಮಾಡಿ ಯಶಸ್ವಿಯಾದ ರೈತ ಪ್ರಸಾದ್. ಆತ್ಮೀಯರೇ, ಇವತ್ತು ನಾವು ಶಿರಾ ತಾಲೂಕಿನ ಗೋಮಾರ್ದಹಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ಡ್ರ್ಯಾಗನ್ ಫ್ರೂಟ್ ಅಂತ ಒಂದು ವಿಶೇಷ ಬೆಳೆ ಇದೆ. ಈ ನಮ್ಮ ಶಿರಾ ತಾಲೂಕಲ್ಲಿ ಆಲ್ಮೋಸ್ಟ್ ಈ ಡ್ರ್ಯಾಗನ್ ಫ್ರೂಟ್ ಎಲ್ಲೂ ಬೆಳೆದಿಲ್ಲ. ಈ ಗೋಮಾರ್ದಹಳ್ಳಿ ಪ್ರದೇಶದಲ್ಲಿ ರೈತರಾದ ಪ್ರಸಾದ್ ಅವರು 5 ಎಕರೆಯಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದಾರೆ. ಇದಕ್ಕೆ ಈ ಡ್ರ್ಯಾಗನ್ ಫ್ರೂಟಿಗೆ ರೋಗ ನಿರೋಧಕ ಶಕ್ತಿ ಮತ್ತು ಹೆಚ್ಚು ಮಾಡುವಂಥ ಸಾಮರ್ಥ್ಯ ಇರೋಂಥ ಹಣ್ಣು, ವಿದೇಶದಲ್ಲಿ ಬಹಳ ಬೇಡಿಕೆ ಇರುವಂಥ ಹಣ್ಣಿನ ಕೃಷಿ ಇದು. ಇದು ಉಷ್ಣವಲಯ ಪ್ರದೇಶದಲ್ಲಿ ಮಾತ್ರ ಈ ಬೆಳೆ ಹೆಚ್ಚಿಗೆ ಬರ್ತದೆ. ಡ್ರ್ಯಾಗನ್ ಫ್ರೂಟು ಇದು ಚೀನಾದಲ್ಲಿ ಇದಕ್ಕೆ ಡ್ರ್ಯಾಗನ್ ಫ್ರೂಟ್ ಅಂತಾರೆ. ಇದು ನಮ್ಮಲ್ಲಿ ಕರ್ನಾಟಕದಲ್ಲಿ ಬೇಲಿ ಹಣ್ಣು ಅಂತ ಹೇಳ್ತಾರೆ ಇದಕ್ಕೆ. ಈ ಶಿರಾ ತಾಲೂಕಿನ ಉಷ್ಣವಲಯ ಪ್ರದೇಶದಲ್ಲಿ ಪ್ರಸಾದನವರು ಕೃಷಿ ಮಾಡಿದ್ದಾರೆ ಡ್ರ್ಯಾಗನ್ ಫ್ರೂಟ್. ನೋಡಿ, ಹಣ್ಣು ಈ ಥರ ಇರ್ತದೆ. ಇದು ಹಣ್ಣಾಗೋದಕ್ಕಿಂತ ಮುಂಚೆ ಕಲರ್ ಬರ್ತದೆ. ಒಂದು ಕಂಬಕ್ಕೆ 4 ಬಳ್ಳಿಗಳನ್ನು ಹಾಕ್ತಾರೆ. ಬಳ್ಳಿಗಳನ್ನು ಹಾಕಿ ಸಾಕಷ್ಟು ಬೇಡಿಕೆ ಇರೋದು ಹಣ್ಣು. ಈ ಥರ ಹಣ್ಣು ಬರ್ತದೆ. ಈ ಥರ ಹಣ್ಣು ಬಂದಮೇಲೆ ಕಡೆಗೆ ಸರಬರಾಜು ಮಾಡ್ತಾರೆ. ಬೇರೆ ಬೇರೆ ಬೆಂಗಳೂರು ಮತ್ತು ಇದೇ ರಾಜ್ಯದ ವಿವಿಧೆಡೆ ಮತ್ತು ಮುಂಬೈನಲ್ಲಿ ಸಹ ಹೆಚ್ಚಿಗೆ ಬೇಡಿಕೆ ಇದೆ. ಕಾರಣ, ಇದು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುವಂಥ ಸಾಮರ್ಥ್ಯ ಇರುವಂತಹ ಈ ಡ್ರ್ಯಾಗನ್ ಫ್ರೂಟ್. ಈ ಡ್ರ್ಯಾಗನ್ ಫ್ರೂಟ್ ಒಂದು ವಿಶೇಷ ಅಂದರೆ ಹೆಚ್ಚಿಗೆ ಮನುಷ್ಯನ ದೇಹಕ್ಕೆ ರೋಗವನ್ನು ಕೊಡ್ತದೆ. ನೋಡಿ, ಇದು ಪ್ಲ್ಯಾಂಟೇಷನ್ನು, ಫುಲ್ಲು ಡ್ರ್ಯಾಗನ್ ಫ್ರೂಟ್ ಪ್ಲ್ಯಾಂಟೇಷನ್ನು. ನೋಡಿ, ಒಂದು ಕಂಬ ನಿಲ್ಲಿಸಿದ್ದಾರೆ. ಕಂಬಕ್ಕೆ 4 ಬಳ್ಳಿಗಳನ್ನು ಬಿಟ್ಟಿದ್ದಾರೆ ಈ ಥರ. ಮತ್ತು ಈ ಕೃಷಿಗೆ ಕಡಿಮೆ ನೀರಿನ ಪ್ರಮಾಣ, ನೀರಿನ್ನೂ ಹೆಚ್ಚಿಗೆ ಅವಶ್ಯಕತೆ ಇರಲ್ಲ. ಈ ಬಗ್ಗೆ ಸಮಗ್ರವಾಗಿ ಬೆಳೆಗಾರರಾದಂತಹ ಪ್ರಸಾದ್ ಅವರು ತಮಗೆ ಸಂಪೂರ್ಣ ವಿವರಣೆ ನೀಡ್ತಾರೆ. ನಾನು ತೋಟ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಡ್ರ್ಯಾಗನ್ ಫ್ರೂಟ್ ತೋಟ. ಶಿರಾ ತಾಲೂಕಿನ ಗೋಮಾರ್ದಹಳ್ಳಿನಲ್ಲಿರ್ತಕ್ಕಂತಹ ಒಂದು ಡ್ರ್ಯಾಗನ್ ಉಷ್ಣವಲಯ ಪ್ರದೇಶದಲ್ಲಿ ಹೆಚ್ಚು ಚೆನ್ನಾಗಿ ಬರ್ತದೆ ಅಂತೇಳಿ ಪ್ರಸಾದ್ ಅವರು ಈ ಕೃಷಿಯನ್ನು ಮಾಡಿದ್ದಾರೆ. ಇದು ಲಾಭದಾಯಕ ಕೃಷಿ ಕೂಡ.
ಮನೆ ಈಗ ಪ್ರಸಾದ್ ಅವರು ಇದ್ದಾರೆ ನಮ್ಮ ಜೊತೆ ಅವರು ಸಮಗ್ರವಾಗಿ ಈ ಬೆಳೆ ಬಗ್ಗೆ ಸಮಗ್ರ ಮಾಹಿತಿಯನ್ನು ಕೊಡ್ತಾರೆ ತಮಗೆ ನಮಸ್ತೆ ಪ್ರಸಾದ್ ಸರ್ ಅವರೇ ನಮಸ್ಕಾರ ಶಿಕ್ಷಕರಿಗೆ ನಮಸ್ಕಾರ ಇದು ಒಂದು ಅತಿ ಆಕರ್ಷಕ ಹಣ್ಣು ಅಧಿಕ ಪೋಷಕಾಂಶಗಳು ವಿಯೆಟ್ನಾಮಿಂದ ಬಂದಿರುವಂಥದ್ದು ವಿಯೆಟ್ನಾಮಲ್ಲಿ 1988 ಬೆಳೆ ಪ್ರಾರಂಭಿಸಿ ಮುಂದಿನ ದಿನಗಳಲ್ಲಿ ಅಕ್ಕಪಕ್ಕದ ಥೈಲ್ಯಾಂಡು ಮಲೇಷ್ಯಾ ಜಪಾನು ಅಲ್ಲಿಂದ ಚೈನಾಕ್ಕೆ ಹಂಗೆ ಲಗ್ಗೆ ಇಟ್ಟು ಚೈನಾದಿಂದ ಡ್ರ್ಯಾಗನ್ ಫ್ರೂಟ್ ಎಂಬ ಹೆಸರಿನಿಂದ ಬಂತು ನಿಧಾನವಾಗಿ 2016-17 ಭಾರತಕ್ಕೆ ಬಂದು ಇವಾಗ ತುಂಬ ಜನ ಇದನ್ನು ಆಕರ್ಷಿಸಿ ಮಹಾರಾಷ್ಟ್ರ ಕರ್ನಾಟಕದಲ್ಲಿ ಇಂದು ಸುಮಾರು ನನ್ನ ಗಮನಕ್ಕೆ ಬಂದಂಗೆ 400-500 ಹೆಕ್ಟರಲ್ಲಿ ರೈತರು ಬೆಳೆಯಲು ಆರಂಭಿಸಿದ್ದಾರೆ ನಾನು 2017 ನಮ್ಮ ಸ್ನೇಹಿತರ ಮೂಲಕ ಹಿರಿಯೂರಿಂದ ಗಿಡಗಳನ್ನು ತಗೊಂಡು 5 ಎಕರೆಗಳಲ್ಲಿ 2500 ಕಂಬ ಅದಕ್ಕೆ 10,000 ಗಿಡಗಳು ಇಟ್ಟು 2017 ರಲ್ಲಿ ಇಟ್ಟಿದ್ದು 18ನೇ ಇಸವಿ ಆಗಸ್ಟ್ ರೊಳಗಡೆ ಎಕರೆಗೆ 1.5 ಟನ್ ಅಂತೆ ಬೆಳೆ ತಗೊಂಡು ಮುಂಬೈವರೆಗೆ ಇದನ್ನ ಸಪ್ಲೈ ಮಾಡಿದ್ದೇನೆ ಸುಮಾರು 100 ರಿಂದ 150 ಕೆಜಿ ರೂಪಾಯಿಗಳಂತೆ ವ್ಯಾಪಾರ ಮಾಡಿದ್ದೀನಿ ಹೋದ ವರ್ಷ ಈ ವರ್ಷ ಸುಮಾರು 20 ಟನ್ ವರೆಗೆ ನನಗೆ ಇದು ಎಲ್ಲಿ ಇರೋದು ಸರ್ ಇದು ತೋಟ ಯಾವ ಎಲ್ಲಿ ಮಾಡಿದಿರ ಊರು ಯಾವುದು ಸರ್ ಇದು ಸರ್ ಇದು ಗೋಮಾರದಳ್ಳಿ ಶಿರಾ ತಾಲೂಕು ಇಲ್ಲಿ ಎಷ್ಟು ಎಕರೆಯಲ್ಲಿ ಮಾಡಿದಿರ ಸರ್ ಈ ಡ್ರ್ಯಾಗನ್ ಫ್ರೂಟ್ ಕೃಷಿನ ಇದು 5 ವರ್ಷ 5 ಎಕರೆಗಳಲ್ಲಿ 5 ಎಕರೆ ಮಾಡಿದಿರ ಈ ತರ ಯಾಕೆ ಸರ್ ಈ ಗಿಡಕ್ಕೆ ಕಂಬ ಯಾಕೆ ಹಾಕಬೇಕು ಸರ್ ಅದಕ್ಕೆ ಇದು ಒಂದು ಕಳ್ಳಿ ಜಾತಿಯ ಕ್ಯಾಕ್ಟಸ್ ಜಾತಿಯ ಗಿಡ ಇದು ಸಪೋರ್ಟ್ ಸಿಸ್ಟಮ್ ಬೇಕು ಇದಕ್ಕೆ ಯಾವುದೇ ಸಪೋರ್ಟ್ ಸಿಸ್ಟಮ್ ಇಲ್ಲದೆ ಬೆಳೆಯಕ್ಕೆ ಆಗಲ್ಲ ಮೃದು ಸ್ವಭಾವದ ರೆಂಬೆ ಅದು ಅದಕ್ಕೆ ಸಪೋರ್ಟ್ ಸಿಸ್ಟಮ್ ಒಂದು ಕಂಬ ಅದರ ಮೇಲೆ ಒಂದು ಕ್ಯಾನಪಿ ರೆಡಿ ಮಾಡೋದಕ್ಕೆ ರಿಂಗ್ ಕ್ಯಾನಪಿ ಅಂದ್ರೆ ಯಾವ ತರ ಸರ್ ರಿಂಗ್ ತರ ಇರ್ತದ ಇದೊಂದು ರಿಂಗ್ ಇನ್ ತರ ಇರುತ್ತೆ ಈ ರಿಂಗಿನ ಒಳಗಡೆಯಿಂದ ಆಚೆಗೆ ಬಗ್ಗಿದಾಗ ಅಲ್ಲಿ ಹಣ್ಣುಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈ ಸುಮಾರು 1 ವರ್ಷದ ಒಳಗೆ ಈ ಕ್ಯಾನಪಿ ರೆಡಿ ಆಗುತ್ತೆ ಈ ಕ್ಯಾನಪಿ ರೆಡಿ ಆದ ಮೇಲೆ ಸುಮಾರು ಮೇ ಜೂನ್ ತಿಂಗಳ ಸ್ಟಾರ್ಟಿಂಗ್ ಇಂದ ಹೂ ಬಿಡೋದಕ್ಕೆ ಆರಂಭಿಸುತ್ತೆ ಇದು ನಾಟಿ ಮಾಡಿದ ಎಷ್ಟು ದಿನಕ್ಕೆ ಇದು ಹೂ ಬಿಡುತ್ತದೆ ಸರ್ ಪ್ರಮಾಣ ಕಡಿಮೆ ಸಾಕು ನೀರು ಪ್ರಮಾಣ ಜಾಸ್ತಿ ಕೊಟ್ಟರೆ ಶಿಲೀಂಧ್ರ ಒಂದು ತುಂಬಾ ಕಷ್ಟ ಕಂಟ್ರೋಲ್ ಮಾಡೋದು ಈ ಶಿಲೀಂಧ್ರ ಬಾಧೆ ಅಂದ್ರೆ ಏನು ಸರ್ ಫಂಗಸ್ ಅಂದ್ರೆ ನೋಡಿ ಇಲ್ಲಿ ಚುಕ್ಕಿಗಳು ಬರುವಂತದ್ದು ಕೆಂಪು ಕಪ್ಪು ಚುಕ್ಕಿಗಳು ಬರುತ್ತೆ ಇಲ್ಲ ಅಂದ್ರೆ ಒಂದ್ಸತಿ ಕೊಳೆತು ಹೋಗುವಂತ ಕಾಂಡದಲ್ಲಿ ಕೊಳೆತು ಹೋಗಿ ನೋಡಿ ಇದು ಈ ತರ ಕೊಳೆತು ಹೋಗುವ ಚಾನ್ಸಸ್ ಇದೆ ಬಟ್ ಗಿಡಗಳಿಗೆ ಯಾವುದೇ ಬಾಧೆ ಇಲ್ಲ ಆರೋಗ್ಯಕರವಾಗಿ ಬೆಳವಣಿಗೆ ಬರಬೇಕು ಅಂದ್ರೆ ಈ ಸ್ವಲ್ಪ ನೀರು ಕಡಿಮೆ ಕೊಟ್ಟು ಶಿಲೀಂಧ್ರ ಬಾಧೆಯಿಂದ ತಪ್ಪಿಸಿಕೊಳ್ಳುವಂಥದ್ದು ಒಳ್ಳೆಯದು ಈ ತರ ಈಗ 2 ವರ್ಷಗಳಿಂದ ಬೇರೆ ಯಾವುದೇ ರೋಗಗಳು ಕಂಡಿಲ್ಲ 40 ಡಿಗ್ರಿ ವರೆಗೆ ಬಂದಾಗ 35 ರಿಂದ ಮೇಲೆ ಟೆಂಪರೇಚರ್ ಜಾಸ್ತಿ ಹೋದಾಗ ಸನ್ಬರ್ನ್ ಒಂದು ಪ್ರಾಬ್ಲಮ್ ಇದೆ ಈ ಏರಿಯಾಕ್ಕೆ ಅದಕ್ಕೆ ದಕ್ಷಿಣ ಪಶ್ಚಿಮ ಭಾಗದಲ್ಲಿ ಏನಾದರೂ ಗಿಡ ಮರಗಳ ಇದ್ರೆ ಅದನ್ನ ಕಂಟ್ರೋಲ್ ಮಾಡಬಹುದು ಬಟ್ ಅದರಿಂದಾಗಿ ಯಾವುದೇ ಗಿಡಗಳಿಗೆ ದೊಡ್ಡ ತರದ ಹಾನಿ ಬಂದಿಲ್ಲ ಈಗ ನಿಮಗೆ ಈ ವೆದರ್ ಅಲ್ಲಿ ನಮ್ಮ ಗೌಡಗಿರಿ ಹೋಬಳಿ ವೆದರ್ ಅಲ್ಲಿ ಚೆನ್ನಾಗಿ ಇದೆಯಾ ಸರ್ ಇದು ಕರೆಕ್ಟ್ ಆಗಿದೆ ತುಂಬಾ ಸೂಕ್ತ ಇದೆ ಈ ವೆದರ್ ತುಂಬಾ ಸೂಕ್ತ ಯಾವುದೇ ರೋಗ ಬಾಧೆಗಳು ಇರೋದಿಲ್ಲ ಆಮೇಲೆ ನೀರು ಕಡಿಮೆ ಇರೋದ್ರಿಂದ ಆಮೇಲೆ ಮಣ್ಣಿನ ಗುಣಮಟ್ಟವೂ ಅಷ್ಟೇ ಟೈಲ್ ಮಣ್ಣು ಅನ್ನುವಂಥದ್ದು ಏನೂ ಇಲ್ಲ ನೀರು ಬಸಿಬೇಕು ಅದೊಂದು ತುಂಬಾ ಪ್ರಾಮುಖ್ಯ ವಿಷಯ ಇಲ್ಲಿ ಮಣ್ಣಿನಲ್ಲಿ ನೀರು ಬಸಿದೇ ಇದ್ರೆ ಪಕ್ಕದಲ್ಲಿ ನೀರನ್ನ ಮಳೆಗಾಲದಲ್ಲಿ ಯಾವುದೇ ಕಾರಣಕ್ಕೂ ಕಬ್ಬದ ಬುಡದಲ್ಲಿ ನೀರು ಇರಬಾರ್ದು ಆ ಥರ ಆದ್ರೆ ಏನಾಗುತ್ತೆ ಸರ್ ಫಂಗಸ್ ಪುನಃ ಕೊಳೆತ ಕೊಳೆತ ಆಗ್ತದೆ ನಿಂತ್ಕೊಂಡಾಗ ನೋಡ್ಕೋಬೇಕು ಕಡಿಮೆ ನೀರಿನ ಪ್ರಮಾಣ ಕಡಿಮೆ ನೀರಿನ ಪ್ರಮಾಣ ಮಳೆಗಾಲದಲ್ಲಿ ನೀರು ನಿಲ್ಬಾರ್ದು ಮತ್ತೆ ಇದಕ್ಕೆ ಗೊಬ್ಬರಗಳನ್ನ ಯಾವ ತರ ಬಳಸ್ತೀರಾ ಸರ್ ಇದಕ್ಕೆ ಹೆಚ್ಚಿನ ಹಟ್ಟಿ ಗೊಬ್ಬರಗಳೇ ಸೂಕ್ತ ಯಾವುದೇ ಕೆಮಿಕಲ್ ನಾವು ಬಳಸಿಲ್ಲ ಪಕ್ಕ ಸಾವಯವ ಕೃಷಿ ವಿಧಾನದಲ್ಲೇ ಮಾಡ್ತಾ ಇದೀವಿ ಈ ಗಿಡಕ್ಕೆ ನೈಟ್ರೋಜನ್ ಸ್ವಲ್ಪ ಜಾಸ್ತಿ ಬೇಕು ಅದಕ್ಕೆ ಹಟ್ಟಿ ಗೊಬ್ಬರ ಜಾಸ್ತಿ ಉಪಯೋಗಿಸ್ತಾ ಇದೀವಿ ನೈಟ್ರೋಜನ್ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ ಸರ್ ಸಾರಜನಕ ಹಟ್ಟಿ ಗೊಬ್ಬರ ಹಟ್ಟಿ ಗೊಬ್ಬರದಲ್ಲಿ ಜಾಸ್ತಿ ಇರ್ತದೆ ಕೋಳಿ ಗೊಬ್ಬರ ಕೋಳಿ ಗೊಬ್ಬರವನ್ನು ಉಪಯೋಗಿಸಿದ್ದೀವಿ ಕೋಳಿ ಗೊಬ್ಬರ ಹಾಕಿದಲ್ಲೆಲ್ಲ ಯಾವುದೇ ರೋಗಗಳು ಜಾಸ್ತಿ ಕಂಡಿಲ್ಲ ತುಂಬಾ ಆರೋಗ್ಯಕರವಾಗಿ ಬೆಳವಣಿಗೆ ಆಗಿದೆ ಅಲ್ಲಿ ಹಣ್ಣು ಈ ವರ್ಷ ಜಾಸ್ತಿ ನೋಡಿದ್ದೀನಿ ಸರ್ ಮತ್ತೆ ಇದು ಮಾರ್ಕೆಟಿಂಗ್ ಸಮಸ್ಯೆ ಇದೆ ಇದು ಮಾರ್ಕೆಟಿಂಗ್ ಬೆಂಗಳೂರು ಅಂತ ಮಹಾನಗರಗಳಲ್ಲಿ ಹೆಚ್ಚಿನ ಬೇಡಿಕೆ ಇದೆ ಯಾಕಂದ್ರೆ ಇವತ್ತು ವ್ಯಾಪಾರಿಗಳು 200-300 ರೂಪಾಯಿವರೆಗೆ ರಿಟೇಲ್ ಆಗಿ ಮಾರ್ತಾ ಇದ್ದಾರೆ ಅದು ಒಂದು ಸ್ವಲ್ಪ ಅಂತ ಅವಕಾಶ ಇರೋದಿಲ್ಲ ಅದರ ಬದಲು ರೈತರೇ 100-150 ಒಳಗಡೆ ಗ್ರಾಹಕರಿಗೆ ಸಿಗೋ ತರ ನೋಡಿ ಮಾಡಿದರೆ ಇನ್ನೂ ಹೆಚ್ಚಿನ ಬೇಡಿಕೆ 75-80 ರೂಪಾಯಿ ಇದು ಕಾಲಕ್ಕೂ
ಒಂದು ಎಕರೆಗೆ 10 ಟನ್ ಬೆಳೆದ್ರೆ 10 ಟನ್ 80 ರೂಪಾಯಿ ಇದ್ರೂ 8 ಲಕ್ಷ ರೂಪಾಯಿ 3ನೇ ವರ್ಷದಿಂದ ಆದಾಯ. ಯಾವುದೇ ಇತರ ಬೆಳೆಗಳಲ್ಲಿ ಈ ಆದಾಯವನ್ನು ನಿರೀಕ್ಷೆ ಮಾಡುವಂತದ್ದೇ ಇಲ್ಲ. ಇದು ಸರ್ ಈ ಹಣ್ಣಿನ ವಿಶೇಷತೆ ಏನು ಸರ್? ಇದ್ರ ಇದು ಅಧಿಕ ಪೋಷಕಾಂಶಗಳು ಮುಖ್ಯವಾಗಿದೆ. ಇದರಲ್ಲಿ ಎರಡು ಜಾತಿ, ಒಳಗಡೆ ಬಿಳಿ ತರದ್ದು ಒಂದು, ಇನ್ನೊಂದು ಒಳಗಡೆ ರೆಡ್ ಫ್ಲಶ್ ಇದ್ದು. ಈ ರೆಡ್ ಫ್ಲಶ್ ನಲ್ಲಿ ಇನ್ನೂ ಹೆಚ್ಚಿನ ರೋಗ ನಿರೋಧಕ ಶಕ್ತಿ ಇದೆ. ಆಮೇಲೆ ಮ್ಯಾಗ್ನೇಷಿಯಮ್, ಕ್ಯಾಲ್ಸಿಯಮ್, ವಿಟಮಿನ್ ಬಿ ಸಿ ಅಧಿಕ ಇದೆ ಇದರಲ್ಲಿ. ಅದಕ್ಕೋಸ್ಕರ ಈ ಯಾವುದೇ ರೋಗಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ಹಣ್ಣನ್ನು ರೆಗ್ಯುಲರ್ ಆಗಿ ತಿನ್ನುವಂಥದ್ದು ಅಭ್ಯಾಸ ಇಟ್ಕೊಳ್ಳೋದು ಒಳ್ಳೆಯದು. ಮನುಷ್ಯನ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ ಡ್ರ್ಯಾಗನ್ ಫ್ರೂಟ್ ಅಂತಾರೆ, ಅದ್ರ ಬಗ್ಗೆ ಸರ್? ಅದು ನಿಜ. ಇದರಲ್ಲಿ ರೋಗ ನಿರೋಧಕ ಶಕ್ತಿ ಅದೇ ಆ ಕೆಂಪು ಬಣ್ಣಕಾರಕ, ಅದರಲ್ಲಿ ಕ್ಯಾರೋಟಿನ್, ವಿಟಮಿನ್ ಬಿ, B12 ಇದು ಅಧಿಕವಾಗಿರೋದ್ರಿಂದ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಸರ್ ಇದು ಹಣ್ಣು ಕಿತ್ತ ಮೇಲೆ ಎಷ್ಟು ದಿನದೊಳಗೆ ಮಾರ್ಕೆಟಿಂಗ್ ಮಾಡೋದು ಸರ್? ಒಂದು ವಾರದ ಸೆಲ್ ಪೀರಿಯಡು. ಗಿಡದಲ್ಲೇ ಇದ್ರೆ ಇನ್ನೂ ಒಂದು ವಾರ, ಈ ಥರ 15 ದಿನಕ್ಕೆ ಒಂದು ಸರ್ತಿ ಹೂ ಬಿಡುತ್ತದೆ, ತಿಂಗಳಿಗೆ 2 ಸರ್ತಿ, 3 ತಿಂಗಳು ಜೂನ್ ಜುಲೈ ಆಗಸ್ಟಲ್ಲಿ ಹೂ ಬಿಡೋದು. 6 ಬೆಳೆಯನ್ನು ಪ್ರತೀಕ್ಷೆ ಮಾಡ್ಬೋದು. ಬರ್ತದಾ? ಮತ್ತೆ ಸರ್ ಇದು ಬಿಗಿನಿಂಗ್ ಆಗಿ ವ್ಯವಸಾಯ ಮಾಡ್ಬೇಕಂತಂದ್ರೆ, ಈ ಕೃಷಿ ಮಾಡ್ಬೇಕಂತಂದ್ರೆ ಸರ್ಕಾರದಿಂದ ಏನಾದರೂ ಅನುದಾನಗಳು ಮತ್ತೆ ತೋಟಗಾರಿಕೆ ಇಲಾಖೆಯಿಂದ ಏನಾದರೂ ಸಿಗುತ್ತಾ ಅಥವಾ ಏನಾದರೂ ತರಬೇತಿ ತೊಗೊಂಡ್ಬೇಕಾ? ಇತ್ತೀಚೆಗೆ 2-3 ವರ್ಷದಿಂದ ಈ ಕಡೆ ಪ್ರಚಾರವಾಗ್ತಾ ಇರೋದು. ನಾವು ಸರ್ಕಾರಿ ಕಚೇರಿಗಳಲ್ಲಿ ಇದನ್ನ ವಿವರಿಸಿದ್ದೇನೆ, ಅವರು ಸ್ಟಡಿ ಮಾಡ್ತಾ ಇದ್ದಾರೆ ಈ ಬಗ್ಗೆ, ಇನ್ನೂ ಆ ಬಗ್ಗೆ ಗಮನ ಹರಿಸಬೇಕಾಗಿದೆ. ಸರ್ ಕೇಂದ್ರ ಸರ್ಕಾರ ಏನಾದರೂ ಅನುದಾನ ಇದಕ್ಕೆ ಕೊಡ್ತದೆ ಸರ್? ಕೇಂದ್ರ ಸರ್ಕಾರನೂ ಭಾರತೀಯ ತೋಟಗಾರಿಕಾ ಇಲಾಖೆಯವರು ಇದ್ರ ಬಗ್ಗೆ ಸಾಕಷ್ಟು ಅನ್ವೇಷಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಸಂಶೋಧನಾ ಕೇಂದ್ರದಲ್ಲಿ ತುಮಕೂರಿನ ಹಿರೇಹಳ್ಳಿಯಲ್ಲಿ ತುಂಬ ಇದ್ರ ಬಗ್ಗೆ ಪ್ರೋತ್ಸಾಹ ಮಾಡಿ ರೈತರಿಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಇದ್ದಾರೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಯಾವುದೇ ಸೌಲಭ್ಯ ಗೊತ್ತಿರೋ ನನಗೆ ಗೊತ್ತಿಲ್ಲ. ಆ ಬಗ್ಗೆ ಅತಿ ಹೆಚ್ಚು ಮಾರುಕಟ್ಟೆ ಇರೋದಿಲ್ಲ ಸರ್ ಇದು ಮಾರ್ಕೆಟಿಂಗ್ ಮಾಡಕ್ಕೆ? ಮಹಾನಗರಗಳಲ್ಲಿ ತುಂಬ ಸುಲಭ, ಮುಂಬೈ ಅಂತ ಮಹಾನಗರಗಳಲ್ಲಿ ಹೆಚ್ಚಿನ ಬೇಡಿಕೆ. ಯಾಕೆ ಸರ್ ಅಲ್ಲಿ ಬೇಡಿಕೆ ಹೆಚ್ಚು? 300 ರೂಪಾಯಿ ರೇಟೇ ಇಲ್ಲಿ ಇಂಪಾರ್ಟೆಂಟು. ಆ ಕ್ರಯದಲ್ಲಿ ಪಡೆದುಕೊಳ್ಳುವಂಥದ್ದು ಮತ್ತೆ ಐಷಾರಾಮಿ ಜೀವನ ನಡೆಸೋರು ಇದನ್ನು ಜಾಸ್ತಿ ಬಳಸ್ತಾರ? ಹೌದು. ಯಾಕೆ ಸರ್ ಅದು? ಅಲ್ಲ, ಆ ಥರ ಈ ಮೇನು ಮುಖ್ಯವಾಗಿ ಏನು ಅಂತಂದರೆ, ಈ ರೇಟಿಗೆ ಈ 300 ರೂಪಾಯಿ ಒಂದು ಕೆ ಜಿ ಪರ್ಚೇಸ್ ಮಾಡೋವಂಥ. ಒಟ್ಟಾರೆ ಈ ಡ್ರಾಗನ್ ಫ್ರೂಟ್ ಇತರರು ಬೆಳಿಬೇಕಂತ ಅಂದ್ರೆ ಅವ್ರಿಗೆ ಏನು ಸಲಹೆ ಕೊಡ್ತೀರಾ ಸರ್? ಇದು ರೈತರಿಗೆ ಒಂದು 1/2 ಎಕರೆಯಲ್ಲಿ ಪ್ರತಿಯೊಬ್ಬ ರೈತರು ಮಾಡುವಂತ ಬೆಳೆ, ಅವಾಗ ನಮ್ಮ ಲೋಕಲ್ ಆಗಿ ಇದನ್ನ ಮಾರ್ಕೆಟ್ ಮಾಡಬಹುದು. ಪ್ರತೀಕ್ಷೆ ಒಂದು 75 ರಿಂದ 100 ರೂಪಾಯಿ ಒಂದು ಕೆ ಜಿಗೆ ಪ್ರತೀಕ್ಷಿಸಿದ್ರೆ ಲೋಕಲ್ ಅಲ್ಲಿ ಮಾರ್ಕೆಟ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಪ್ರದೇಶದಲ್ಲಿ ಡ್ರಾಗನ್ ಹಣ್ಣು ತಿನ್ಬೇಕಲ್ಲ ಸರ್ ಅವರು? ಇವಾಗ ಇತ್ತೀಚೆಗೆ ಎಲ್ಲ ಹೆಚ್ಚಿನ ಮಾಹಿತಿ ಜನ ತಿಳ್ಕೊಂಡಿದ್ದಾರೆ. ಈ ಮೇನ್ ಉದ್ದೇಶ ಏನು ಅಂತಂದ್ರೆ, ಅವರವರು ಜೀವನ ಮಾಡಬೇಕಾದ್ರೆ ಲೋಕಲ್ ಆಗಿ ಇದನ್ನ ತುಂಬಾ ಆರಾಮಾಗಿ ಬೆಳಿಬೇಕು. ಈ ಡ್ರಾಗನ್ ಹಣ್ಣು ಅಂತ ಬಂದಿದ್ದು ಎಲ್ಲಿಂದ ಸರ್? ಇದು ಈ ಹಣ್ಣು ವಿಯೆಟ್ನಾಂ ಇಂದ ಚೈನಾಕ್ಕೆ ಹೆಚ್ಚಿನ ರಫ್ತು ಆಗ್ತಾ ಇತ್ತು. ಚೈನಾದವರು ಇದನ್ನ ಆಕರ್ಷಿಸಿದ್ರು, ಇದರ ಪೋಷಕಾಂಶಗಳು ಪ್ಲಸ್ ಈ ಹಣ್ಣಿನ ರುಚಿ ಚೈನಾದಲ್ಲಿ ಅಟ್ರಾಕ್ಟ್ ಆಗಿ ಅಲ್ಲಿ ಅವರ ದಂತಕಥೆಗಳ ಥರ ಅವರು ಆ ಹಣ್ಣಿನ ಬಣ್ಣ ಮತ್ತು ಅದರ ಶೇಪು, ಇದಕ್ಕೆ ಡ್ರ್ಯಾಗನ್ ಅಂತ ಅವ್ರ ಹೆಸರು ಇಟ್ಟಿರಬೇಕು. ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಏನು ಅಂತಾರೆ ಸರ್? ಇದು ಕಳ್ಳಿ ಹಣ್ಣು, ಪಾಪಸ್ ಕಳ್ಳಿ ಹಣ್ಣು, ಬೇಲಿ ಹಣ್ಣು, ಈ ಥರದಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಇಲ್ಲಿ ಯಾವುದೇ ಊರಲ್ಲಿ ಬೇಗ ಗುರುತಿಸ್ಕೊಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್ ಮಾಹಿತಿ ಕೊಟ್ಟಿದ್ದಕ್ಕಾಗಿ. ಧನ್ಯವಾದ. ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ ಈ ಡ್ರ್ಯಾಗನ್ ಫ್ರೂಟ್ ಬೆಳೆಯೋದು ಯಾವ ಥರ ಅಂತ ಪ್ರಸಾದ್ ಅವರು ಸಂಪೂರ್ಣವಾಗಿ ತಮಗೆ ವಿವರ ಕೊಟ್ಟಿದ್ದಾರೆ, ಮತ್ತು ಸಂಪೂರ್ಣ ಮಾಹಿತಿನೂ ಕೊಟ್ಟಿದ್ದಾರೆ. ಇದು ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಉಷ್ಣಾಂಶ, ಶಿರಾ ತಾಲೂಕಿನ ಉಷ್ಣಾಂಶ ಇರುವಂಥ ಪ್ರದೇಶದಲ್ಲಿ ಉತ್ತಮ ಫಸಲು ಬರ್ತದೆ ಇದು. ಮತ್ತು ಮಾರ್ಕೆಟಿಂಗು ಸಮಸ್ಯೆ ಆಗಲ್ಲ, ಸಾಕಷ್ಟು ಲಾಭದಾಯಕ ಕೃಷಿ ಕೂಡ ಇದು ಅಂತ ಹೇಳಿದ್ದಾರೆ. ನೀವು ಈ ತೋಟವನ್ನು ವೀಕ್ಷಣೆ ಮಾಡಿ ನೀವು ಡ್ರ್ಯಾಗನ್ ಫ್ರೂಟ್ ಕೃಷಿಯನ್ನು ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ಬೋದು. ಯಾಕಂದರೆ ಬೇರೆ ಬೇರೆ ಕಡಿಮೆ ನೀರಿನ ಪ್ರಮಾಣದಲ್ಲಿ ಹೆಚ್ಚು ಲಾಭದಾಯಕ ಅಂದರೆ ಲಾಭ ಕೊಡುವಂತಹ ಈ ಕೃಷಿ ಎಲ್ಲರೂ ಮಾಡುವಂಥ ಪ್ರಯತ್ನ ಮಾಡಿದರೆ ರೈತರು ಕೂಡ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬಹುದು ಅಂತ ಹೇಳ್ಬಿಟ್ಟು ತಮಗೆ ಹೇಳ್ತಾ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಸ್ನೇಹಿತರೆ. ಶಿರಾ ತಾಲೂಕಿನ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಎನ್ಸಿ ದೊಡ್ಡಯ್ಯನವರಿಗೆ ವಿಧಾನ ಪರಿಷತ್ ಸದಸ್ಯರ ಸ್ಥಾನಕ್ಕೆ ಟಿಕೆಟ್ ನೀಡಬೇಕೆಂದು ಒತ್ತಾಯಿಸಿದ
ಶಿರಾ ತಾಲೂಕಿನ ಗೊಲ್ಲ ಸಮುದಾಯದ ಮುಖಂಡರುಗಳು. ಸಿದ್ದರಾಮಯ್ಯ ಅವರು ಎಲ್ಲ ನಮ್ಮ ಜನಾಂಗಕ್ಕೆ ಒಂಚೂರು ಕರುಣೆ ತೋರಿ ನಮ್ಮ ಹಿರಿಯರಾದ ಎಂಎಲ್ಸಿ ಸ್ಥಾನ ಕೊಡುವಂತ ಅಂತ ಹೇಳಿ ಪ್ರಾರ್ಥಿಸ್ತೀನಿ. ಪ್ರಾಮಾಣಿಕ ಹಿರಿಯ ಪತ್ರಿಕಾ ಮಿತ್ರರೇ, ತಾಲೂಕಿನ ಶ್ರೇಯಸ್ಸಿಗೆ ನೀವೆಲ್ಲ ಕಣ್ಣು ಬದ್ರೆ ಶ್ರೇಯಸ್ ಮಾಡ್ತಕ್ಕಂಥದ್ದಿಗೆಲ್ಲರಿಗೂ ನಾನು ನಮಸ್ಕರಿಸ್ತಾ ನಾನು ಇಷ್ಟೇ ನಿಮ್ಗೆ ಹೇಳ್ತಕ್ಕಂಥ ವಿಚಾರ. ಈಗ ನಮಗೆ ಚಿತ್ರದುರ್ಗ, ತುಮಕೂರು, ಕೋಲಾರ, ಮೈಸೂರು, ಕೆಲವು ಭಾಗ ಮಂಡ್ಯ ಈ ನಾಲ್ಕೈದು ಡಿಸ್ಟ್ರಿಕ್ಟ್ನಲ್ಲಿ ನಮ್ಮದು ಇದೆ. ಕಾರಣದಿಂದ ನಮಗೆ ಪಕ್ಷದಲ್ಲಿ ಟಿಕೆಟ್ಗಳು ಅವಕಾಶಗಳಾಗ್ತಾಯಿಲ್ಲ, ಟಿಕೆಟ್ ಕೊಟ್ಟರೂ ಗೆಲ್ಲಕ್ಕೆ ಅವಕಾಶಗಳಾಗ್ತಾಯಿಲ್ಲ. ಅದಕ್ಕೆ ಕಳೆದ ಬಾರಿ ಇದೆಲ್ಲ ಮನಗಂಡು ಮಾನ್ಯ ಶ್ರೀ ಮುಖ್ಯಮಂತ್ರಿ ಅವರಾದಂಥ ಸಿದ್ದರಾಮಯ್ಯವರು ಒಂದು ಬಲ್ಲಿಗೆ ಒಂದು ಸಮಾಜದಾಗ ಎಮ್ ಎಲ್ ಸಿ ಕೊಡಬೇಕು ಅನ್ನೋ ಒಂದು ಅವರು ಮಂದಟ್ಟು ಮಾಡಿದಾಗ ಜಿಲ್ಲೆಗೆಲ್ಲ ಸೇರಿ ಚಿತ್ರದುರ್ಗ ಜಿಲ್ಲೆ ಜಾಸ್ತಿ ನಮಗಿನ ಜನಸಂಖ್ಯೆ ಐತೆ, ಅಲ್ಲಿ ಮಣ್ಣಿನ ಪ್ರಾತಿನಿಧ್ಯ ಕೊಡೋದು ಅನ್ನೋ ಒಂದು ಭಾವನೆ ಒಳಗೆ ಕಳೆದ ಸಾರಿ ಚಿತ್ರದುರ್ಗ ಜಿಲ್ಲೆಗೆ ಮಹಿಳಾ ಒಬ್ಬ ಅಭ್ಯರ್ಥಿಗೆ ಎಮ್ ಎಲ್ ಸಿ ಸ್ಥಾನ ಕೊಟ್ಟರು, ಒಳ್ಳೆ ಸುದ್ದಿ. ಈಗ ಅದು ಪ್ರಸ್ತುತವಾಗಿ ನಾವು ನಮ್ಮ ಸಮಾಜದ ಮತ್ತು ಎಲ್ಲ ಸಮಾಜದ ಮುಖಂಡರುಗಳು ಮತ್ತು ಪತ್ರಿಕಾ ಮಾಧ್ಯಮದವರು ನನ್ನ ಪ್ರಣಾಮಗಳನ್ನು ತಿಳಿಸ್ತಾ ಇವತ್ತು ಏನಾಗಿದೆ ಅಂತಂದರೆ ಕಳೆದ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಜಯಮ್ಮ ಬಾಲರಾಜ್ ಅಂತೇಳಿ ನಮ್ಮ ಕಾಡುವರ ಒಂದು ಕಾಡುವರಿಗೆ ಒಂದು ಎಮ್ ಎಲ್ ಸಿಗೆ ಒಂದು ಅವಕಾಶ ಕೊಟ್ಟಿದ್ದರು. 224 ಕ್ಷೇತ್ರಗಳಲ್ಲೂ ಸಹ ನಮ್ಮಲ್ಲಿ ಒಬ್ಬ ನಮ್ಮ ಸಮಾಜಕ್ಕೆ ಒಬ್ಬ ಶಾಸಕರಿರಲಿಲ್ಲ. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಮತ್ತು ನಮ್ಮ ಮಾಜಿ ಸಚಿವರಾದ ಟಿ ಬಿ ಜಯಚಂದ್ರ ಸರ್ ಅವರು ಇವತ್ತು ಈ ಒಂದು ಕಾಡುವರ ಸಮಾಜದ ಪರವಾಗಿ ಒಂದು ಧ್ವನಿ ಇರಬೇಕು ಅಂತೇಳಿ ಜಯಮ್ಮ ಬಾಲರಾಜ್ ಅಂತೇಳಿ ಒಂದು ಎಮ್ ಎಲ್ ಸಿಯನ್ನು ಕೊಟ್ಟರು. ಬಟ್ ಈಗ ಅವರ ಒಂದು ಅವಧಿ ಮುಗಿದಿದೆ. ಏನಪ್ಪ ಅಂತಂದರೆ ನಮ್ಮ ಒಂದು ಈ ಒಂದು ಕಾಡುಗೋಲ ಸಮಾಜ ತುಮಕೂರು ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾವು ಪ್ರಮುಖವಾಗಿ ನಿರ್ಣಾಯಕ ಮತದಾರ ಆಗಿದೆ. ಇವತ್ತು ಯಾರೇ ಒಬ್ಬರು ಚುನಾಯಿತ ಆಗಬೇಕು ಅಂತಂದರೆ ಒಂದು ವಿಧಾನಸಭೆಗೆ ನಮ್ಮ ಸಮಾಜದ ಮತಗಳು ನಿರ್ಣಾಯಕವಾಗಿದೆ. ಆದ್ದರಿಂದ ಈ ಎರಡು ಜಿಲ್ಲೆಯಲ್ಲಿ ನಾವೆಲ್ಲರೂ ಪ್ರಮುಖವಾಗಿದ್ದೀವಿ. ಮುಂಬರ್ತಾರೆ ಈಗ ಏನೊಂದು ಅವಕಾಶ ಅದು ಅವರ ಒಂದು ಎಮ್ ಎಲ್ ಸಿ ಸ್ಥಾನ ಏನು ಖಾಲಿಯಾಗಿದೆಯೋ ನಮ್ಮ ಈ ಒಂದು ಸಮಾಜ ನಮ್ಮ ಒಂದು ಬುಡಕಟ್ಟು ಸಮಾಜ ನಾವು ರಾಜಕೀಯವಾಗಿ ಸಾಮಾಜಿಕವಾಗಿ ಎಲ್ಲ ಸಮಾಜಕ್ಕೆ ಹೋಲಿಸಿದ್ರೆ ನಾವು ತುಂಬ ಹಿಂದುಳಿದಿದ್ದೀವಿ. ನಮ್ಮ ಸಮಾಜಕ್ಕೆ ಒಂದು ಎಮ್ ಎಲ್ ಸಿ ಸ್ಥಾನವನ್ನು ಕೊಡೋದ್ರ ಮುಖಾಂತರ ನಮ್ಮ ಸಮಾಜವನ್ನು ಮುಂಚೂಣಿಗೆ ತರೋದ್ರಲ್ಲಿ ಇವತ್ತು ಈಗಲೇ ನಮ್ಮ ನೂತನ ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಅನೇಕ ವರ್ಷಗಳಿಂದ ನಾವು ನೋಡಿದಾಗ ಅವರು ಎಲ್ಲ ಕಡೆ ಇವತ್ತು ಅನೇಕ ಜನ ಹಿಂದುಳಿದಿರೋದಿರ್ಬೋದು ಅವರಾಗಿರ್ಬೋದು ಮತ್ತು ಸಿದ್ದರಾಮಯ್ಯವರಾಗಿರ್ಬೋದು ಇವತ್ತು ಶಾಸಕರುಗಳನ್ನ ಚುನಾವಣೆಗಳಲ್ಲಿ ನಿಲ್ಲಿಸಿ ಅವ್ರನ್ನ ಗೆಲ್ಲಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಇವತ್ತು ನಮ್ಮ ಈ ಒಂದು ಅತಿ ಹೆಚ್ಚಿನ ಹೊತ್ತಂತೂ ಈ ಕಾಡುಗಳ ಜನಾಂಗಕ್ಕೆ ಕೊಟ್ಟಿದ್ರು. ಇಂದಿನ ಅವಧಿಯಲ್ಲಿ ಏನೋ ಅಚ್ಚಾನ ತಪ್ಪಿ ಕೆಲವರು ಇರ್ತಾರೆ, ಮಿತ್ರರುಗಳು ಇರ್ತಾರೆ, ಎಲ್ಲರೂ ಏನೋ ಮಾಡಿ ಆ ಜನಾಂಗಕ್ಕೆ ಇಲ್ಲೂ ತೊಂದರೆ ಕೊಟ್ಟಿದ್ದಾರೆ. ಹಾಗಾಗಿ ಆ ತೊಂದರೆಯನ್ನು ಈಗ ನೀಗಿಸಬೇಕು ಅಂದರೆ ಮುಂದಿನ ದಿನಗಳಲ್ಲಿ ಸನ್ಮಾನ ಈ ಕಾಂಗ್ರೆಸ್ ಪಕ್ಷಕ್ಕೆ ಒತ್ತು ಕೊಡಬೇಕು ಮತ್ತು ಕಾಂಗ್ರೆಸ್ ಪಕ್ಷ ಚೆನ್ನಾಗಿ ದೃಢವಾಗಿ ಇರಬೇಕು ಅಂದರೆ ಈ ಕಾಡುಗಳ ಜನಾಂಗನ ಕೈ ಹಿಡಿಬೇಕು. ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿ ಏನು ತುಮಕೂರು ಜಿಲ್ಲೆ ಹಿಂದೆ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.